ಮೊದಲನೇದಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ತನುಜ ಟ್ರೈಲರ್ ಇವಾಗ ದೊಡ್ಡ ಮಟ್ಟ ಸದ್ದು ಮಾಡ್ತಾ ಇದೆ. ಅದಕ್ಕೆಲ್ಲ ಕಾರಣಕರ್ತರು ನೀವೇನೆ. ಯಾಕೆಂದ್ರೆ ಈಗ ಸೋಷಿಯಲ್ ಮೀಡಿಯಾ ಟ್ರೋಲ್ ಪೇಜಸ್ಸಲ್ಲಾಗಲಿ ನಮ್ಮ ವ್ಯೂಸ್ ಆಗಲಿ ಆ ಕಾಮೆಂಟ್ಸ್ ಆಗಲಿ ಅದು ನೋಡ್ತಾ ಇದ್ರೆ ನಮಗೆ ಖುಷಿ ಆಗ್ತೈತೆ. ಏನಂತಂದ್ರೆ ಇಲ್ಲಿ ನಾವು ಯಾವುದು ಕೂಡ ನೀವು ನೋಡಿರ್ಬೋದು ಎಲ್ಲ ಏನಿದೆ ವ್ಯೂಸು ಆರ್ಗ್ಯಾನಿಕ್ ವ್ಯೂಸ್ ಇದೆ. ಅಲ್ಲಿ ಯಾವುದು ಕೂಡ ಪೇಯ್ಡ್ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಸೊ ನಮ್ಗೇನಿಸ್ತೈತೆ ಅಂದರೆ ಸೊ ಇದನ್ನು ನೋಡಿ ಸಾಕಷ್ಟು ಈಗ ನೀವೇ ನೋಡಿರ್ಬೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಸಿದ್ಧಗಂಗಾ ಶ್ರೀಗಳು ಮಾತಾಡಿದ್ದಾರೆ, ಮತ್ತು ಇನ್ನೊಂದಷ್ಟು ಸಾಹಿತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಗಣ್ಯರೆಲ್ಲ ಇದ್ರ ಬಗ್ಗೆ ಆಲ್ರೆಡಿ ಪ್ರಶಂಸೆ ಮಾತಾಡಿದ್ದಾರೆ. ಸೊ ನಮ್ಗಾಗಲೇ ಒಂದಷ್ಟು ಕಾನ್ಫಿಡೆಂಟ್ ಬಂತು. ಸೊ ಇದೆಲ್ಲ ರೀಚ್ ಆಗ್ತಾ ಇದೆ ಅಂತೇಳಿ. ಯಾಕೆಂದ್ರೆ ಇಷ್ಟು ದೊಡ್ಡದಾಗಿ ಇಷ್ಟು ದೊಡ್ಡದ ಲೆವೆಲ್ವರೆಗೆ ರೀಚ್ ಆಗಬೇಕು ಅಂದ್ರೆ ಅದಕ್ಕೆ ಬೇರೆ 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 ದಾರಿಗಳಲ್ಲೇ ನಾವು ಹೋಗ್ಬೇಕಾಗ್ತದೆ. ಸೊ ನಾವಿಲ್ಲಿ ಏನೂ ಇಲ್ಲ, ಯಾಕೆಂದ್ರೆ ಇಲ್ಲಿ ನೀವೇ ನೋಡಿರ್ಬೋದು ಎಲ್ಲರೂ ಪರಿಚಯ ಆಗಿದೆ. ನಾವೆಲ್ಲ ಹೊಸ ತಂಡ, ಎಲ್ಲ ಹೊಸಬ್ರು. ಅದರಲ್ಲಿ ಹೇಳ್ಬೇಕಂತಂದ್ರೆ ಈಗ ನಮ್ಮ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಂತೋಷ್, ನನ್ನ ಮೊದಲನೇ ಸಿನಿಮಾದಲ್ಲಿ ಒಂದು ಸಾಹಿತ್ಯ ಬರೆದಿದ್ರು. ಸೊ ಈಗ ಇದೇ ಸಿನಿಮಾದಲ್ಲಿ ಮತ್ತೊಂದು ಸಾಹಿತ್ಯನ ಕಟ್ಕೊಟ್ಟಿದ್ದಾರೆ. ಸೊ ಮೇಜರ್ ಆಗಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಗೆ ನಾವು ಡೇ ಒನ್ ಇಂದ ನಾವತ್ ಅವ್ರ ಹತ್ರ ನನ್ನ ಕತೆ ಹೇಳಿ ಶುರು ಮಾಡಿದ್ವಿ. ಸವತ್ತಿನಿಂದ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ನೋಡ್ಬೋದು ಟ್ರೈಲರ್ ಅಲ್ಲಿ ಅಲ್ಲಿ ಎಷ್ಟು ಮಟ್ಟಿಗೆ ಅವರು ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಅಂತೇಳಿ. ಸೊ ನಿಮ್ಗೆ ಸರ್ ಥ್ಯಾಂಕ್ ಯು ಸರ್. ಸೊ ಇದಾದ್ರ ಜೊತೆಗೆ ಜಯಂತ್ ಕಾಕಿಣಿ ಸರ್, ನಮ್ಮ ಸಿನಿಮಾದ ಮೊದಲನೇ ಸಾಂಗ್ ಏನಿದೆ ಆ ಸಾಂಗ್ ಜಯಂತ್ ಕಾಕಿಣಿ ಸರ್ ಬರೆದಿದ್ದಾರೆ. ಸೊ ಅವ್ರದ್ದೊಂದು ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸರ್ ಇಂದ ಸುಮಾರು ಒಂದು 2 ತಿಂಗಳಿಂದ ಬೀಳ್ತೀನಿ ಸಾಹಿತ್ಯ ವರ್ಷದಕ್ಕೆ. ಇನ್ನೊಂದು ವಾರ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ, 15 ದಿವಸ ಆಗುತ್ತೆ, ಮತ್ತೆ ಫಾಲೋಅಪ್ ಮಾಡ್ತೀನಿ. ಇನ್ನೊಂದು ವಾರ ಅಂತ ಹೇಳ್ತಾರೆ, ಮತ್ತೆ 15 ದಿವಸ ಆಗುತ್ತೆ, ಫಾಲೋಅಪ್ ಮಾಡ್ತೀನಿ. ಒಂದು 2 ತಿಂಗಳಾದ್ಮೇಲೆ ಒಂದು ಮೆಸೇಜ್ ಬರುತ್ತೆ ನನಗೆ, ಸಾಹಿತ್ಯನ ಫೋಟೋ ತೆಗೆದು ಕಳಿಸಿರ್ತಾರೆ. ಸೊ ನಾಳೆ ಬನ್ನಿ ನೀವು ಅಂತ ಹೇಳ್ತಾರೆ. ಸೊ ನಾವು ಯುವರಾಜ್ ಭಟ್ ಆಫೀಸರ್ ಯುವರಾಜ್ ಭಟ್ ಆಫೀಸರ್ಗೆ ಅಲ್ಲಿ ಹೋಗ್ತೀವಿ. ಹೋದಾಗ ಹೇಳ್ತಾರೆ, ನೀನು ಕೊಟ್ಟರೆ ಸಿಚುಯೇಷನ್ ಹೇಗಿದೆ ಅಂತಂದರೆ, ನನ್ನ ಈ ಪ್ರೇಮ ಗೀತೆ ಅಥವಾ ವಿರಹ ಗೀತೆ 1 ದಿವಸ ಅಥವಾ 2 ದಿವಸ 1 ತಾಸು 2 ತಾಸಲ್ಲಿ ಬರೀತೀನಿ, ಬಟ್ ನೀನು ಕೊಟ್ಟರೆ ಅದು ನಾನು ಇವತ್ತು ಬರೆದು ಬೆಳಗ್ಗೆ ಕಾಫಿ ಕುಡಿತಾ ಇದ್ರು ಮತ್ತೆ ತಿದ್ದಬೇಕು ಅನಿಸುತ್ತೆ. 15 ದಿವಸ ತಗೊಂಡಿದ್ದೀನಿ ಸಾಹಿತ್ಯ ಬರೋದಕ್ಕೆ. ಅದೇ ಮೊದಲನೇ ಸಂಖ್ಯೆ ಯಾವ್ದು ಬಂತು ನೀವು ನೋಡಿದ್ರಿ, ಅದು ತುಂಬ ಉತ್ತಮವಾಗಿ ಬರ್ಕೊಟ್ಟಿದ್ದಾರೆ. ಅವ್ರು ಬರ್ಕೊಟ್ಬಿಟ್ಟು ಹೇಳಿದ್ರೆ ಮತ್ತೇನೋ ಕರೆಕ್ಷನ್ಸ್ ಇದ್ರೆ ನನ್ನ ಹತ್ರ ಕೇಳಕ್ ಹೋಗ್ಬೇಡ, ಯಾವ ಸಾಂಗು ಇಷ್ಟು ಸಮಯ ಕೊಟ್ಟು ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಾಂಗ್ಗಳು ನೀವು ನೋಡಿದ್ದೀರಾ, ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಮಾಧ್ಯಮದವ್ರಿಗೆ. ಈ ಸಿನಿಮಾ ಏನಿದೆ ನೀವು ನೋಡ್ದಂಗೆ ದೊಡ್ಡ ಸಪೋರ್ಟ್ ಇದೆ, ದೊಡ್ಡ ಮಟ್ಟದಲ್ಲಿ ಮಾಡಿದೀವಿ. ಬಟ್ ನಮಗೆ ನಿಮ್ಮ ಸಹಕಾರ ತುಂಬ ಮುಖ್ಯ. ನಾವಿಲ್ಲಿ ಈ ಸಿನಿಮಾನ ಪೊಲಿಟಿಕಲಿ ಅಥವಾ ಇನ್ನೊಂದು ಮತ್ತೊಂದು ಯಾವುದೇ ರೀತಿ ಯಾವ ಇದಕ್ಕೂ ನಾವು ತಿರ್ಗಿಸಿಲ್ಲ. ಇದೊಂದು 16 ಗಂಟೆಯಲ್ಲಿ ನಡೆಯಲು ಕತೆ. ಉದಾಹರಣೆಗೆ ಇವತ್ತು ರಾತ್ರಿ 7:30 ಶುರುವಾದರೆ ಆ ಹುಡುಗಿ ಸಮಸ್ಯೆ, ರಾತ್ರಿ 7:30 ಶುರುವಾದರೆ ನಾಳೆ ಮಧ್ಯಾಹ್ನ 1:30 ಹುಡುಗಿ ಎಕ್ಸಾಮ್ ಇರುತ್ತೆ. ಸೊ ಅಲ್ಲಿವರೆಗೂ ಅಷ್ಟೇ ಪ್ಲಾನ್ ಮಾಡಿದೆ ಹೊರತು ಬೇರೆ ರಾಜಕೀಯವಾಗಿ ಇನ್ನೊಂದು ಮತ್ತೊಂದು ಯಾವುದೇ ರೀತಿ ಇದರಲ್ಲಿ ಉದ್ದೇಶ ಇಲ್ಲ. ಸೊ ಯಾರು ಯಾರು ಕೂಡ ಅದನ್ನ ಆ ರೀತಿ ಭಾವಿಸಕ್ಕೆ ಹೋಗ್ಬೇಡಿ. ಸೊ ನೀವು ಈಗ ಸಾಂಗ್ಸ್ಗಳು ನೋಡಿರ್ತೀರ, ಟ್ರೇಲರ್ ನೋಡಿರ್ತೀರ, ಅದರೊಳಗಡೆ ಇರೋಂಥ ಒಂದಷ್ಟು ಭಾವನೆಗಳು ವಿಷಯಗಳಲ್ಲೇ ನಿಮ್ಗೆ ಗೊತ್ತಾಗ್ತದೆ ಇದರಲ್ಲಿ ಯಾವುದೇ ರೀತಿ ಆ ಥರ ಉದ್ದೇಶ ಇಲ್ಲ ಅಂತ. ಸೊ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಬೇಕು ಅಂದರೆ ಅದಕ್ಕೆ ಕಾರಣ ನೀವೇ ಆಗಬೇಕು. ಸೊ ನೀವು ಸಪೋರ್ಟ್ ಮಾಡಿದ್ರೆ, ಸೊ ನೀವು ಬೆನ್ ತಟ್ಟಿದ್ರೆ, ಸೊ ನಿಜವಾಗ್ಲೂ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೋಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.